ಪ್ರಿಯ ವೀಕ್ಷಕರೇ ನಮಸ್ಕಾರ ಇವತ್ತಿನ ನಮ್ಮ ಒನ್ ಟು ಒನ್ ಕಾರ್ಯಕ್ರಮದ ವಿಶೇಷ ಅತಿಥಿ ಕನಕಪುರ ಬಂಡೆ ಹಾಗೂ ಕಾಂಗ್ರೆಸ್ ಕಟ್ಟಾಳು ರಾಜ್ಯ ಕಾಂಗ್ರೆಸ್ನ ಸಾರಥಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ನ ಸಾರಥ್ಯವನ್ನು ವಹಿಸಿದ್ದಾರೆ ಕಾಂಗ್ರೆಸ್ಸನ್ನು ಮತ್ತೆ ಅಧಿಕಾರಕ್ಕೆ ತರುವಲ್ಲಿ ಮುನ್ನಡೆದಿದ್ದಾರೆ ಅವರೇ ಇವತ್ತಿನ ನಮ್ಮ ವಿಶೇಷ ಅತಿಥಿ ಡಿ ಕೆ ಶಿವಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನೀವು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಸುಮಾರು ಒಂದು ವರ್ಷ ಕಳೆದಿದ್ದೀರಿ ಇವಾಗ ಒಂದು ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ದೊಡ್ಡ ಪಾದಯಾತ್ರೆಯನ್ನು ನೀವು ಹಮ್ಮಿಕೊಂಡಿದಿರಿ ಈ ಪಾದಯಾತ್ರೆಯ ಪ್ರಮುಖ ಉದ್ದೇಶ ಏನು ಅದು ಈ ಕೊರೋನಾ ಟೈಮಲ್ಲಿ ಮಾಡ್ತಾ ಇರುವಂಥ ಹಿನ್ನೆಲೆ ಏನು ಪಾದಯಾತ್ರೆಯ ಉದ್ದೇಶ ಇದು ಮೂರು ಕೋಟಿ ಜನರ ಬದುಕಿನ ವಿಚಾರ ಕಾವೇರಿ ಜಲಾನಯ ಪ್ರದೇಶದ ರೈತರ ಏನು ಕಾವೇರಿ ತೀರ್ಪು ಬಂದಿದೆ ನೀರಿನ ತೀರ್ಪು ಬಂದಿದೆ ಆ ರೈತರಿಗೆ ಕಷ್ಟ ಕಾಲದಲ್ಲಿ ನೀರನ್ನು ಕೊಡುವಂಥದ್ದು ಬೆಂಗಳೂರು ನಗರಕ್ಕೆ ಇರೋಂಥ ಏನು ಒಂದೂವರೆ ಎರಡು ಕೋಟಿ ಜನಸಂಖ್ಯೆಗೆ ಶುದ್ಧವಾದಂಥ ಕಾವೇರಿ ನೀರನ್ನು ಕೊಡಬೇಕಾದಂಥ ಜವಾಬ್ದಾರಿ ಹಕ್ಕು ಏನು ನಮಗೆ ಕೋರ್ಟ್ ಕೊಟ್ಟಿದೆ ಆ ಯೋಜನೆಯನ್ನು ಜಾರಿಗೆ ತರಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ನಾವು ಮಾಡ್ತಾಯಿದ್ದೀವಿ ಇದು ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಈ ಯೋಜನೆಯನ್ನು ನಾವು ಮಾಡ್ತೀವಿ ಅಂಥೇಳಿ ನಾವು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದು ಮಧ್ಯದಲ್ಲಿ ತೀರ್ಪು ಬಂತು ಸಿದ್ದರಾಮಯ್ಯವ್ರ ಸರ್ಕಾರ ಎಂ ಬಿ ಪಾಟೀಲ್ ಅವರು ಇರಿಗೇಷನ್ ಮಿನಿಸ್ಟ್ರಾಗಿದ್ದು ನಾನು ಪವರ್ ಮಿನಿಸ್ಟ್ರ ಇದ್ದಾಗ ಇದು ಕುಡಿಯೋ ನೀರು ಇರಿಗೇಷನ್ ಇಲ್ಲದೆ ಹೋದ್ರೂ ಯೋಜನೆ ಇರಿಗೇಷನ್ದು ಆಮೇಲೆ ಪವರು ಇಷ್ಟು ಸೇರಿ ಒಂದು ಕಾರ್ಯಕ್ರಮವನ್ನು ಡಿ ಪಿ ಆರ್ನ ತಯಾರು ಮಾಡಿದ್ದು ಅದು ಫೈನಲ್ ಅಪ್ರೂವಲ್ ಆಗಿರಲಿಲ್ಲ ತಿರ್ಗಿ ವಾಪಸ್ ಬಂದಿತ್ತು ತಿರ್ಗಿ ನಾನು ಇರಿಗೇಷನ್ ಮಿನಿಸ್ಟ್ರ್ ಆಗಿದ್ದಂಥ ಸಂದರ್ಭದಲ್ಲಿ ಅದನ್ನೆಲ್ಲ ರೆಮಿಡಿ ಮಾಡಿ ನಾವು ಕಳಿಸ್ಕೊಟ್ಟಿದ್ದು ಆ ಪ್ರಕಾರ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಈಗ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಒಂದು ಇದೆ ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಯಾವುದೇ ಡ್ರಿಂಕಿಂಗ್ ವಾಟರ್ ಆಯಿತು ಅಂದರೆ ಇಲ್ಲಿಂದ ಯಾವುದು ಇರಿಗೇಷನ್ಗೆ ನಾವು ಉಪಯೋಗಿಸೋಕ್ಕಾಗಲ್ಲ ಈ ನೀರನ್ನ ಇದು ಬ್ಯಾಲೆನ್ಸಿಂಗ್ ರಿಸರ್ವ್ ಇರು ಈ ನೀರನ್ನು ಕುಡಿಯೋ ನೀರಿಗೆ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಈಗಾಗಲೇ ರಾತ್ರಿ ಹೊತ್ತೆಲ್ಲ ಫ್ಯಾಕ್ಟ್ರಿಯವರು ಅಪಾರ್ಟ್ಮೆಂಟವರು ವೆಲ್ಫೇರ್ ರೋಷನ್ ಎಲ್ಲರೂ ಕೂಡ ಹೋಟ್ಲು ಎಲ್ಲರೂ ಕೂಡ ಈ ಟ್ಯಾಂಕರಿಂದ ನೀರನ್ನು ಒಡಿಸ್ಕೊಂಡು ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅದೇನು ಒಳ್ಳೆ ನೀರು ಕೆಟ್ಟ ನೀರು ಎಲ್ಲಿ ನೀರು ಯಾರಿಗೂ ಗೊತ್ತಿಲ್ಲ ಆರ್ಡ್ರ್ ಮಾಡ್ತಾರೆ ತರ್ತಾರೆ ಟ್ಯಾಂಕ್ಗೆ ಬಗ್ಗಿಸ್ಬಿಟ್ಟು ಹೊಂಟೋಗ್ತಾರೆ ಇಂಥ ಸಂದರ್ಭ ಬಂದೆ ಇದಕ್ಕೋಸ್ಕರ ಈ ಯೋಜನೆ ಜಾರಿ ತರಲಿ ಯಾವುದು ಕಾಡಿಸ್ ಇದು ಡಬಲ್ ಇಂಜಿನ್ಸಿನ್ ಸರ್ಕಾರ ನಮ್ಗೆ ಅಧಿಕಾರ ಸಿಕ್ಬಿಟ್ರೆ ಏನು ಬೇಕಾದ್ರೂ ಮಾಡ್ತೀವಿ ಹೇಳಿದ್ರು ಇಪ್ಪತ್ತೈದು ಎಂ ಪಿ ಕೊಟ್ಟಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರು ಎಂ ಪಿ ಕೊಟ್ಟಿದ್ದಾರೆ ಅರ್ಧ ಗಂಟೆ ಕೆಲಸ ಮೀಟಿಂಗ್ ಮಾಡಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಮಾಡಿ ಕೆಲಸನ ಪ್ರಾರಂಭ ಮಾಡ್ಬೋದು ಆದರೆ ಬಿ ಜೆ ಪಿ ಅವರು ಹೇಳ್ತಾ ಇರೋದು ನಿಮ್ಮದೇ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಸುಮಾರು ಐದು ವರ್ಷಗಳ ಕಾಲ ಇತ್ತು ಜೊತೆಗೆ ಆಮೇಲೆ ಸಮ್ಮಿಶ್ರ ಸರ್ಕಾರ ಹೆಚ್ಚು ಕಮ್ಮಿ ಒಂದೂವರೆ ವರ್ಷ ಇತ್ತು ಸೊ ನೀವು ಕೂಡ ಇರಿಗೇಷನ್ ಮಿನಿಸ್ಟರ್ ಆಗಿದ್ರಿ ಆದರೂ ಕೂಡ ಆವಾಗಿ ಇಲ್ಲದೇ ಇರೋ ಕಾಳಜಿ ಇವಾಗ ಇವಾಗ ಯಾಕೆ ಬಂತು ಇವ್ರಿಗೆ ಸಿ ಆಗ ಮಾಡೋಕ್ಕೆ ಅವಕಾಶನೇ ಇರಲಿಲ್ವಲ್ಲ ಸಿ ನಮಗೆ ಕಾವೇರಿ ತೀರ್ಪು ಏನು ಬಂತು ಟ್ರಿಮಿನಲ್ ತೀರ್ಪು ಬಂತು ತೀರ್ಪು ಬಂದಾಗ ಮೇಲೆ ಮಾತ್ರ ತಾನೇ ಈ ಒಂದು ನಮಗೆ ನೀರಿನ ಜವಾಬ್ದಾರಿ ಸಿಕ್ಕಿದ್ದು ಇನ್ನೂರ ಐದು ಟಿ ಎಮ್ ಸಿ ಇದ್ದಿದ್ದು ನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಮಾತ್ರ ಅವ್ರು ಉಪಯೋಗಿಸಬಹುದು ಮಿಕ್ಕಿದ್ನ ಕುಡಿಯೋ ನೀರಿಗೆ ಉಪಯೋಗಿಸ್ಕೊಡಿ ಅಂತ ತೀರ್ಪು ಬಂದ ಮೇಲೆ ತಾನೇ ಡಿ ಪಿ ನಾವು ಕೊಟ್ಟಿದ್ದು ಇದು ಕಾಂಗ್ರೆಸ್ ಪಕ್ಷ ಬರೀ ರಾಜಕೀಯವಾಗಿ ತಮ್ಮ ಅಸ್ತಿತ್ವವನ್ನು ಮತ್ತೆ ಕಂಡುಕೊಳ್ಳೋಕೆ ಈ ಪಾದಯಾತ್ರೆ ಹಮ್ಮಿಕೊಳ್ತಾ ಇದೆ ಕೋವಿಡ್ ಇದೆ ಒಮಿಕ್ರಾನು ರಾಜ್ಯಾದ್ಯಂತ ಹೆಚ್ಚಾಗ್ತಾ ಇದೆ ಈ ಸಂದರ್ಭದಲ್ಲಿ ಇವರಿಗೆ ಮಾಡೋ ಉದ್ದೇಶ ಇಲ್ಲ ಇದು ದುರುದ್ದೇಶದಿಂದ ಕೂಡಿದೆ ಅನ್ನೋದು ಬಿಜೆಪಿಯವರ ಆರೋಪ ನೋಡಿ ನಾವು ಮೊದಲೇ ಇದನ್ನ ಅನೌನ್ಸ್ಮೆಂಟ್ ಮಾಡಿದ್ದು ಮೊದಲೇ ಈ ಕಾರ್ಯಕ್ರಮ ತೆಗೆದುಕೊಂಡಿದ್ದು ಯಾವ ಕೋವಿಡ್ ಈ ರಾಜ್ಯದಲ್ಲಿ ಇರಲಿಲ್ಲ ಇವತ್ತು ಇಲ್ಲ ಈಗ ಅಮೆರಿಕ ಇದೆ ಯುರೋಪ್ ಇದೆ ಬೇರೆ ಬೇರೆ ದೇಶಗಳಿದೆ ಎರಡು ಲಕ್ಷ ಮೂರು ಲಕ್ಷ ಎಲ್ಲ ದಾಟಿದೆ ನಾರ್ಮ್ಸ್ ಪ್ರಕಾರ ಮಾಸ್ಕ್ ಹಾಕ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಸ್ಯಾನಿಟೈಸ್ ಯೂಸ್ ಮಾಡಿ ಅಂತ ಸೋಷಿಯಲ್ ಡಿಸ್ಟೆನ್ಸ್ ಮಾಡೋಕೆ ಅಂತ ಹೇಳಿದೆ ಈಗ ಇವರು ಇಷ್ಟಿನ ನಾವು ನಂಬರ್ ಒನ್ ರಾಜ್ಯ ವ್ಯಾಕ್ಸಿನೇಷನ್ ಕೊಟ್ಬಿಟ್ಟಿದ್ದೀವಿ ಎಲ್ಲರಿಗೂ ರಕ್ಷಣೆ ಮಾಡಿದ್ದೀವಿ ಅಂತ ಸರ್ಟಿಫಿಕೇಟ್ ತೆಗೆದುಕೊಂಡಿದ್ದು ಏಕಾಏಕಿ ನಾವು ಈ ಪ್ರೋಗ್ರಾಮ್ ಅನೌನ್ಸ್ ಮಾಡಿದ ತಕ್ಷಣ ಪಾದಯಾತ್ರೆ ಅನೌನ್ಸ್ ಮಾಡಿದ ತಕ್ಷಣ ಎಲ್ಲ ಕಾನೂನು ತಂದು ಇಡೀ ರಾಜ್ಯದ ಜನರ ನೋವನ್ನು ಎಷ್ಟು ನೋವಾಗ್ತಾ ಇದೆ ರಕ್ತನ ಹೀರ್ತಾ ಇದ್ದಾರೆ ವ್ಯಾಪಾರ ವ್ಯವಹಾರ ವಹಿವಾಟು ಎಲ್ಲ ಕೂಡ ಮುಚ್ಚಾಯಿದ್ದಾರೆ ಇಂಥ ಸಂದರ್ಭದಲ್ಲಿ ಇವತ್ತು ಈ ಸರ್ಕಾರ ಮಾಡ್ತಾರಂಥ ರಾಜಕೀಯ ಉದ್ದೇಶಿತ ಇದು ಕರ್ಫ್ಯೂ ಏನು ಕರೆದಿದಾರಲ್ಲ ಇದು ಕೋವಿಡ್ ಕರ್ಫ್ಯೂ ಅಲ್ಲ ಇದು ಬಿ ಜೆ ಪಿ ಕರ್ಫ್ಯೂ ಇದು ಕನಕಪುರಕ್ಕೆ ಪ್ರತ್ಯೇಕವಾಗಿ ಇವತ್ತು ಒಂದು ವಿಸ್ತೃತ ಆದೇಶವನ್ನು ಹೊರಡಿಸಲಾಗಿದೆ ಶುಕ್ರವಾರ ರಾತ್ರಿ ಹತ್ತು ಗಂಟೆ ನಂತರ ಯಾರು ಸೇರಬಾರ್ದು ಸುತ್ತಮುತ್ತ ಪ್ರದೇಶಗಳಲ್ಲಿ ಸ್ಟ್ರಿಕ್ಟ್ ಆಗಿ ಕರ್ಫ್ಯೂನ ಇಂಪ್ಲಿಮೆಂಟ್ ಮಾಡಿ ಅಂತ ಈಗ ಬೇಕಾದ್ರೆ ನನ್ನ ಮೇಲೆ ರೀ ನಾನು ಎತ್ಕೊಂಡೋಗಿ ಬೇಕಾದ್ರೆ ಒಳಗೆ ಹಾಕೊಳ್ಳಿ ಆ ಜನಕ್ಕೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ನನ್ನ ಸಿದ್ದರಾಮಯ್ಯನಾರ ಒಂದಷ್ಟು ಜನ ಎಮ್ ಎಲ್ ಎಗಳನ್ನ ನೀವು ಬೇಕಾದ್ರೆ ಎತ್ಕೊಂಡೋಗಿ ರಾಮನಗರ ಜೈಲ್ಗೋ ಬೆಂಗಳೂರು ಜೈಲ್ಗೋ ಸ್ಟೇಷನಲ್ಲೋ ಹಾಕೊಂಡು ಬೇಕಾದ್ರೆ ಮಡಿಕೊಳ್ಳಿ ಯಾಕೆ ಅವ್ರಿಗೆಲ್ಲ ಪಾಪ ಜನಕ್ಕೆಲ್ಲ ಪಾಪ ವ್ಯವಹಾರ ಓಟ್ಲಿರೋರು ತಿನ್ನೋಕ್ಕೆ ಕೂಲಿ ಮಾಡೋರು ಎಲ್ಲರಿಗೂ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಒಂದು ಮಾನವೀಯತೆ ಇದು ನಿಮ್ಮ ಪಾದಯಾತ್ರೆಗೆ ಇನ್ನೂ ಎರಡು ದಿನ ಟೈಮ್ ಇದೆ ಸೊ ನಿಮ್ಮ ಪ್ರಕಾರ ಯಾವುದೇ ಕಾರಣಕ್ಕೂ ಇದರಿಂದ ಹಿಂದೆ ಸರಿವೆ ಪ್ರಶ್ನೆ ಇಲ್ಲ ನೋಡಪ್ಪ ನಾನು ಸಿದ್ದರಾಮಯ್ಯನವರು ಮತ್ತು ನಮ್ಮ ಎಲ್ಲ ಲೀಡರ್ಗಳು ಮಾತಾಡಿದ್ವಿ ನಮ್ಮ ಊರದು ನನ್ನ ಆಸ್ತಿ ಇದೆ ನನ್ನ ಮನೆ ಇದೆ ಅರ್ಥ ಆಯ್ತಾ ನನ್ನ ಅವ್ರ ಕೇಳಿ ನಿಲ್ಸಕ್ಕೆ ಸಿದ್ದರಾಮಯ್ಯನವರು ಅವರು ಬರ್ತಾರೆ ಯಾರು ನಡೀತೀವರು ಇಬ್ಬರಾದ್ರು ನಡೀತೀವಿ ಸೋಮವಾರದ ಮೇಲೆ ಅಂತೂ ನಿಲ್ಸಕ್ಕೆ ದೇ ಕ್ಯಾನ್ ಸ್ಟಾಪ್ ಒನ್ಲಿ ಸಂಡೇ ಕರ್ಫ್ಯೂ ಹಂಗಂತ ಕರ್ಫ್ಯೂ ಇದೆ ಅಂದ್ಬಿಟ್ಟು ನಮ್ಮ ಊರಲ್ಲಿ ನಾವು ಓಡಾಡ್ಬಾರ್ದ ನಮ್ ಜಮೀನಲ್ಲಿ ನಾನ್ ಇರಬಾರ್ದಾ ಈಗ ಇಡೀ ರಾಜ್ಯದಲ್ಲಿ ಕರ್ಫ್ಯೂ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಮನೆ ಒಳಗಡೆ ಕೂಡ ಬಿಡ್ತೀರಾ ಏನು ನಾನ್ ಸೆನ್ಸ್ ಇದು ಬೇಸಿಕ್ ಕಾಮನ್ ಸೆನ್ಸ್ ಬೇಕು ಈ ದೇಶದಲ್ಲಿ ವಿಜ್ಞಾವಂತಿಲ್ಲದವರು ನಡೀತದೆ ಬುದ್ಧಿವಂತಿಕೆವರು ನಡೀತದೆ ಪ್ರಜ್ಞಾವಂತಿಕೆಯರು ಇರಬೇಕು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಈ ಸರ್ಕಾರಕ್ಕೆ ಈ ಕಾನೂನು ಮಾಡಿರೋರಿಗೆ ಕಾಮನ್ ಸೆನ್ಸೇ ಇಲ್ಲ ಈಗ ನೀವು ಎಲ್ಲರೂ ಹಾಕ್ಬಿಡಿ ಟಿ ವಿಗಳನ್ನೆಲ್ಲ ಎಲ್ಲ ಕಡೆನೂ ಹಂಗಾರೆ ಶನಿವಾರ ಭಾನುವಾರ ಒಬ್ಬನೂ ಮನೆಯಿಂದ ಈಚೆ ಬರೋಂಗಿಲ್ಲವಾ ಯಾರು ಬರೋಂಗಿಲ್ಲ ಅಂದ್ರೆ ಪೊಲೀಸೇ ಬೇಡ ಪೊಲೀಸ್ ಓಡಾಡ್ಬೇಡಿ ಪೊಲೀಸ್ಗೆ ಕೊರೋನಾ ಬಂದುಬಿಡೋದಿಲ್ವಾ ಯಾರಿಗೂ ಕಂಪ್ಲೀಟ್ ಎಲ್ಲ ಮನೆ ಕೂತ್ಕೊಂಡು ಬೀಗ ಹಾಕೊಂಡು ಇದ್ಬಿಡ್ತಾರ ನಿಮ್ಮದೇ ಹೈಕಮಾಂಡ್ ಉತ್ತರಾಖಂಡದಲ್ಲಿ ಚುನಾವಣಾ ಪ್ರಚಾರವನ್ನು ಬಹುತೇಕ ರ್ಯಾಲಿಗಳನ್ನು ರದ್ದುಗೊಳಿಸಿ ಆಮೇಲೆ ನಾವು ವರ್ಚುವಲ್ ರ್ಯಾಲಿ ನಡೆಸೋಕ್ಕೆ ಒಂದು ಚಿಂತನೆ ನಡೆಸಿದೆ ಸೊ ಇದು ತುಂಬ ಸೆನ್ಸಿಟಿವ್ ವಿಷಯ ಒಂದು ನೀವು ಬಿ ಜೆ ಪಿನ ಎದುರು ಹಾಕ್ಕೊಂಡು ಅಥವಾ ಒಂದು ಒಳ್ಳೆಯ ಉದ್ದೇಶಕ್ಕೆ ಈ ಪಾದಯಾತ್ರೆ ಹಮ್ಮಿಕೊಂಡಿದ್ರೆ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಒಂದು ಸೆನ್ಸಿಟಿವ್ ವಿಷಯ ಒಂದು ರೀತಿ ಕೋವಿಡ್ ಹೆಚ್ಚಾಯಿತಪ್ಪ ಇನ್ನೊಂದು ಏನಾಯಿತು ಕಾಂಗ್ರೆಸ್ ಆಯಿತು ಅಂತ ಒಂದು ಆರೋಪ ಬಂದರೆ ಅದೊಂಥರ ನೆಗೆಟಿವ್ ಆಗಲ್ವಾ ಕಾಂಗ್ರೆಸ್ಗೆ ಯಾವ ನೆಗೆಟಿವ್ ಇಲ್ಲ ಇದು ಹೇಳ್ತಾ ಇದ್ದೀನಿ ಯಾವ ಕೋವಿಡ್ ಇತ್ತು ಕೋವಿಡು ನಾಲ್ಕು ದಿನದಿಂದ ಹೆಂಗೆ ಅವರ ಮಂತ್ರಿ ಹೇಳ್ತಾರೆ ಇವತ್ತು ಒಂದು ಸಾವಿರ ಇದೆ ನಾಳೆ ಎರಡು ಆಯ್ತದೆ ಎರಡು ಮೂರು ಆಯ್ತದೆ ಮೂರು ಆರಾಗೋಯ್ತದೆ ಏನು ಏನಿರು ಭವಿಷ್ಯನ ಈಗ ಕರ್ಕೊಂಡೋಗಿ ಕರ್ಕೊಂಡೋಗಿ ಇವರೇ ಟೆಸ್ಟ್ ಮಾಡೋಕ್ಕೆ ಒಂದು ಲಿಸ್ಟ್ ಕೊಟ್ಬಿಡ್ಲಪ್ಪ ನಾನು ನಮ್ಮ ಕಾರ್ಯಕರ್ತ ಎಲ್ಲ ಬೋಗಸ್ಸು ಎಲ್ಲ ಲೆಕ್ಕ ಕೊಡ್ತಾರೆ ಎಲ್ಲ ಸುಳ್ಳ ಕೊಡ್ಲಿಕ್ಕೆ ಲಿಸ್ಟ್ ಅನೌನ್ಸ್ ಮಾಡಲಿ ನಾವು ಹುಡ್ಕೊಂಡು ಹೋಗ್ತೀವಿ ಯಾರ್ಯಾರ ಮನೆಗೆ ಕೋವಿಡ್ ಬಂದಿದೆ ಅಂತ ಹೋಗಿ ಬಂದು ಹಣ್ಣು ಎಂಪ್ಲಾಯರು ಕೊಟ್ಬಿಟ್ಟು ಬರ್ತೀನಿ ಎಲ್ಲ ಸುಮ್ಮನೆ ಎಲ್ಲ ಬೋಗಸ್ಸು ಇವ್ರದು ಹಾಸ್ಪಿಟ್ಲವ್ರದು ಅಂಡರ್ಸ್ಟ್ಯಾಂಡಿಂಗು ಇವ್ರದ್ದು ಹೋಟ್ಲು ಅದಪ್ಪ ಈಗ ಹೋಟ್ಲಿಗೆ ಹೋಗಂಗಿಲ್ಲ ಈಗ ಎಲ್ಲ ಹೋಟ್ಲು ಹೇಳ್ಬಿಟ್ಟವ್ರೆ ಏನು ರೀ ಒಂದು ರಾಜಕೀಯದ ಒಂದು ಹೋರಾಟನ ತಡ್ಕೊಳಕ್ಕಾಗದೆ ಒಂದು ನಮ್ಮ ಒಂದು ಸಣ್ಣ ಹೋರಾಟ ಜನರ ಭಾವನೆ ಜನರ ಹಿತಕ್ಕೆ ನಾವು ಒಂದು ಹೋರಾಟ ಮಾಡಿದ್ರೆ ಇಡೀ ರಾಜ್ಯದ ಜನತೆಗೆ ತೊಂದರೆ ಕೊಡ್ತಾ ಇದೀರಲ್ಲ ಏನಿದು ಸರ್ಕಾರನ ಸರ್ಕಾರನ ಜನರನ್ನ ಬದುಕಿರುವಾಗ ನೀವು ಕೊಲ್ತಾ ಇದ್ದೀರಿ ಇಟ್ ಈಸ್ ನಾಟ್ ಓನ್ಲಿ ಎ ಮರ್ಡರ್ ಆಫ್ ಡೆಮೋಕ್ರೆಸಿ ಇಟ್ ಈಸ್ ಎ ಮರ್ಡರ್ ಆಫ್ ಅಡ್ಮಿನಿಸ್ಟ್ರೇಷನ್ ಈ ಆಫೀಸರ್ಸು ಹೋಗಿ ಪಾಪ ಅವರು ಕೂಲಿ ಮಾಡೋರ ಪರಿಸ್ಥಿತಿ ಬೇಕು ಏನು ವೀಕೆಂಡು ಈಗ ಐದು ದಿನ ಓಡಾಡ್ಬೋದಂತೆ ಅವ್ನು ಕೊರೋನಾ ಬರೋದಿಲ್ಲ ಅಂತೆ ಎರಡು ದಿನ ಅವ್ನ ಮನೇಲಿ ಸೇರ್ಕೊಂಡ್ಬಿಡ್ಬೋದು ಏನ್ರಿ ಇದು ಆ ಥಿಯೇಟರ್ ಅಲ್ಲಿ ಫಿಫ್ಟಿ ಫಿಫ್ಟಿ ಅಂತೆ ಕಣ್ಣ ಹೆಂಡತಿ ಪಕ್ಕದಲ್ಲಿ ಟಿವಿ ಮನೇಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರಬಹುದಂತೆ ಅಲ್ಲದ ತಕ್ಷಣ ಒಂದು ಚೇರ್ ಬಿಟ್ಬಿಟ್ಟು ಇನ್ನೊಂದ್ ಚೇರ್ ಅಲ್ಲಿ ಕೂತ್ಕೋಬೋದು ಫಿಫ್ಟಿ ಫಿಫ್ಟಿ ಅಂತೆ ಹೋಟ್ಲಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಪ್ರಕಾರ ಕೂತ್ಕೊಂಡು ಮಾತಾಡ್ಬೇಕಂತೆ ಸೆನ್ಸ್ ಸೆನ್ಸ್ ಕಾಮನ್ ಸೆನ್ಸ್ ಇಲ್ದೆ ಸರ್ಕಾರ ಇದು ಕಾಮನ್ ಸೆನ್ಸ್ ಇಲ್ದೇದಂತ ತೀರ್ಪುಗಳು ಮುಖ್ಯಮಂತ್ರಿ ಬೊಮ್ಮಾಯಿಯವರು ಇವತ್ತು ಹೇಳಿದರು ಡಿ ಕೆ ಶಿವಕುಮಾರು ಬಿಡ್ರಿ ನಾಟಕದ ಡೈಲಾಗ್ ಹೇಳ್ಕೊಂಡು ಹೋಗ್ತಾರೆ ಅಂತ ಹೌದಪ್ಪ ನಾವು ನಾಟಕ ಆಡ್ತಾ ಇದೀವಿ ಅವ್ರು ಬಣ್ಣ ಹಾಕೊಳ್ದೇ ದಿನ ನಾಟಕ ಆಡ್ತಾರೆ ಏನಾದರೂ ಸ್ವಲ್ಪ ಎಡವಟ್ಟಾದರೆ ನಾವು ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ತಗೊಳ್ಳಿ ಈಗಾಗಲೇ ಆಯ್ತಪ್ಪ ಕಾನೂನು ಪ್ರಕಾರ ತಗೊಳ್ಳಿ ಇವತ್ತು ನಿನ್ನೆ ಇವ್ರು ಯಾರು ಅಲ್ಲಿ ನಾಗಮಂಗಲದ ಕಾರ್ಯಕ್ರಮ ಮಾಡಕ್ಕೆ ಹೇಳಿದರು ಇವತ್ತು ವಿಧಾನಸೌಧದಲ್ಲಿ ಏನು ಮಾಡಿದವರು ಎಷ್ಟು ಸಾವಿರ ಜನ ಇದ್ದರು ವಿಧಾನಸೌಧದಲ್ಲಿ ಅಸೆಂಬ್ಲಿ ಒಳಗಡೆ ಇರಲಿಲ್ವಾ ಆಯ್ತಪ್ಪ ಕೋವಿಡ್ ಬಂದುಬಿಟ್ಟಿದೆ ಅಸೆಂಬ್ಲಿ ಒಳಗಡೆ ತೊಗೊಂಡು ಅವ್ರನ್ನ ಇರೋದು ಇಪ್ಪತ್ತೈದು ಜನ ಒಳಗಡೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಪಾಪ ಕರೆಸಲಿ ಒಂದಷ್ಟು ಜನಕ್ಕೆ ಕೊಟ್ಬಿಟ್ಟು ಇನ್ವಿಟೇಷನ್ ಕೊಟ್ಬಿಟ್ಟು ಮಾಡಲಿ ಲೈವ್ ಮಾಡಬೇಕಾಯ್ತು ಕಾರ್ಯಕರ್ತರೆಲ್ಲ ನೋಡೋರು ಎಷ್ಟು ಸಾವಿರ ಜನ ಇದ್ದರು ಯಾರ ಮೇಲೆ ಕೇಸ್ ಹಾಕಿದ್ದಾರೆ ಆ ಮಿನಿಸ್ಟ್ರ್ ಮೇಲೆ ಕೇಸ್ ಹಾಕ್ಬೇಕು ಬೇಡ ಆ ಮಿನಿಸ್ಟು ಕೋವಿಡ್ ರೂಲ್ಸ್ನ ವೈಲೇಟ್ ಮಾಡಿದಾರ ಇಲ್ವ ಒಳಗಡೆ ಬಂದವರಲ್ಲ ಚೀಫ್ ಮಿನಿಸ್ಟರು ಪಾರ್ಟಿಸಿಪೇಟ್ ಮಾಡಿದಾರ ಇಲ್ವೋ ರಾಮನಗರದಲ್ಲಿ ಸಿಂಪಲ್ ನೀವು ಹೇಳಿ ಇವತ್ತು ಏನು ಬ್ಯಾಂಕ್ವೆಟ್ ಹಾಲ್ ನಡೆದಂಥ ಕಾರ್ಯಕ್ರಮಕ್ಕೆ ಅವಕಾಶ ಅವರ ಮಾಡಿದಂಥ ಕಾನೂನಿಗಂತೆ ಇದೆಯಾ ಇಲ್ವಾ ನಿಮ್ಮ ಪ್ರಕಾರ ಅವ್ರಿಗೊಂದು ಕಾನೂನು ನಿಮ್ಮೊಂದು ಕಾನೂನು ಮಾಡ್ತಾ ನೀವು ಹೇಳಿ ಸ್ವಾಮಿ ನೀವು ಪ್ರಜಾಪ್ರಭುತ್ವದ ಒಂದು ಅಂಗ ಕಾರ್ಯಾಂಗ ಶಾಸಕಾಂಗ ಪತ್ರಿಕಾರಂಗ ನಾವೆಲ್ಲ ಒಂದು ಪ್ರಜಾಪ್ರಭುತ್ವದ ಅಂಗ ನ್ಯಾಯಾಂಗ ಸೊ ನೀವು ನೀವು ಏನೇ ನಮ್ಮನ್ನ ನಮ್ಮ ತಿದ್ಬೋದು ಕಾರ್ಯಾಂಗನೂ ತಿದ್ಬೋದು ಪ್ರಜಾಪ್ರಭುತ್ವದ ನ್ಯಾಯಾಂಗನೂ ಕೂಡ ತಪ್ಪು ಮಾಡಿದೆ ಅಂತ ನೀವು ಹೇಳುವಂಥ ಶಕ್ತಿ ನಿಮಗೆ ಬಂತು ಅದಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಈ ಸಂದರ್ಶನ ಮಾಡ್ತಾ ಇರೋದೇ ಪ್ರಜಾಪ್ರಭುತ್ವದ ಒಂದು ದೊಡ್ಡ ಭಾಗ ಆಗಿನೇ ಅದಕ್ಕೆ ನಾನು ಹೇಳ್ತಾ ಇರೋದು ಅದನ್ನ ರ್ಯಾಲಿ ಮಾಡ್ತಾ ಇರೋದ್ ತಪ್ಪ ಅಂತ ಹೇಳ್ತಾ ಇದ್ದೀನಿ ಯಾವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾನ್ ಯಾವ ರೈಲ್ರಿ ನಡೀತಾ ಇದ್ದೀವಿ ನೀರಿಗೋಸ್ಕರ ನಡೀತಾ ಇದ್ದೀವಿ ಆರ್ ವಾಕಿಂಗ್ ಫಾರ್ ವಾಟರ್ ಏ ಏ ನೋಡಿ ನಾವೇನು ಹೊಸ್ತ ಕಾರ್ಯಕ್ರಮ ಮೊದಲಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದು ಕಾಡದು ಕಾಡಲ್ಲಿ ನಡೀತೀವಿ ಏನು ಕಷ್ಟ ಏನು ಅಂತ ನನಗೆ ಹೇಳ್ತಿರೋದು ಯಾಕೆ ಈ ಸಂಕಟ ಭಯಾನ ಬಿಜೆಪಿಗೆ ನನ್ಗೇನ್ ಗೊತ್ತಿದೆ